ಹಾವೇರಿಯಿಂದ 22ನೇ ತಾರೀಕು ಸದಾಶಿವ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಹುಕ್ಕೇರಿ ಮಠದಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ. ಈ ಪಾದಯಾತ್ರೆ ಮಾಡಿದ ಉದ್ದೇಶ ಏನಂತಂದರೆ, ಬಾಸ್ ಒಂದು ನಾವೀಗೆಲ್ಲ ಅಂದ್ಕೊಂಡಿದ್ದೀವಿ, ಎಲ್ಲರೂ ದೇವ್ರು ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಿ. ಆ ದೇವ್ರ ಗುಡಿಗೆ ನಾನು ಬರಬೇಕನ್ನಿಸ್ತು. ಅದು ನಮ್ಮ ನಾನೊಬ್ಬನೇ ಅಲ್ಲ, ಇನ್ನೂ ಹಲವಾರು ಸತಿ ಕೇಳಿದ್ವಿ. ಬಟ್ ಹಾವೇರಿಯಿಂದ ಇದೊಂದು ಪಾದಯಾತ್ರೆ ಮಾಡಬೇಕು, ಪುಣ್ಯಸ್ಮರಣೆ. ಹಾಗೂ ನಮ್ಮ ಬಾಸಿಗೆ ವಿಶೇಷವಾಗಿ ಕರ್ನಾಟಕ ರಾಜರತ್ನ ಪ್ರಶಸ್ತಿ ಘೋಷಿಸ್ತಾ ಇದ್ದಾರೆ. ಆ ಒಂದು ಪ್ರಶಸ್ತಿಗೋಸ್ಕರ ಈ ಪಾದಯಾತ್ರೆ ಮಾಡಲಾಗಾಯಿತು. ಅದೇ ಮುಖಾಂತರ ನಿನ್ನೆ 6:37 ಬೆಳಗಿನ ಜಾವ ಬಂದು ಮುಟ್ಟಿದ್ವಿ. ಅದಾದ ನಂತರ ಬಾಸ್ ಮನೆ ಹತ್ರ ಹೋದ್ವಿ, ವಿಘ್ನೇಶ್ ಶಿವಣ್ಣರ ಮನೆ ಹತ್ರ ಬಂದುಬಿಟ್ಟಿದ್ವಿ. ನೋಡೋಣ ಶಿವಣ್ಣರು ಬರ್ತಾರ ಅಂತ ಒಂದು ಕಾತುರದಿಂದ ಕಾಯ್ತಾ ಇದ್ವಿ. ನೋಡೋಣ ಅಂತ ಭೇಟಿಯಾದ್ವಿ ಮೇಡಮ್. ರಶ್ ಇತ್ತು, ಭಾಳ ರಶ್ ಇತ್ತು. ಬಟ್ ಅವಾಗಲೂ ದೊಡ್ಡ ಮನೆಯೇ ಅಭಿಮಾನಿಗಳಿಗೋಸ್ಕರ, ಸದಾ ಕಾಲ ಅಭಿಮಾನಿಗಳಿಗೋಸ್ಕರ ಬಾಗಿಲು ತೆಗೆದೇ ಇರುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಬಂದು ಈಗ ಒಂದು ಅವರ್ ಆಯಿತು. ಶಿವಣ್ಣ ಅವರು ಮೋಸ್ಟ್ಲಿ ಇದಕ್ಕೆ ಮೈಸೂರು ಕಡೆ ಹೋಗಿದ್ದಾರಂತೆ. ಇನ್ನೊಂದು ಕೆಲವು ಕ್ಷಣಗಳಿಗೆ ಬರ್ತಿದ್ದಾರೆ ಅಂತಿದ್ದಾರೆ. ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಮೇಡಮ್. ವಿಸ್ತಾರ ನ್ಯೂಸ್, ನಿಖರ ಜನಪರ.